ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದ್ದು, ಕೋವಿಡ್ ಪ್ರಕರಣಗಳನ್ನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಗಲಕೋಟೆ ವೆಬ್ ಪೋರ್ಟಲ್ ಮೂಲಕ ಬೆಡ್ ಲಭ್ಯತೆ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡಲಾಗ್ತಾ ಇತ್ತು. ಇದರ ಜೊತೆಗೆ ಸಹಾಯವಾಣಿ ಮೂಲಕವೂ ಸಹ ಕೋವಿಡ್ ಚಿಕಿತ್ಸೆಗೆ ಜನರಲ್ ಬೆಡ್, ಆಕ್ಸಿಜನ್ ಬೆಡ್, ಐಸಿಯು ಮತ್ತು ವೆಂಟಿಲೇಟರ್ ಹೊಂದಿದ ಬೆಡ್ ಲಭ್ಯತೆ ಬಗ್ಗೆ ಮಾಹಿತಿಯನ್ನ ಒದಗಿಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಮದುವೆ ಕಾರ್ಯಕ್ರಮಗಳಿಗೆ ನೀಡಿದಂತಹ ಅನುಮತಿಯನ್ನ ರದ್ದುಪಡಿಸಲಾಗಿದೆ. ಮನೆಯಲ್ಲಿಯೇ ಸರಳವಾಗಿ ಮದುವೆ ಕಾರ್ಯವನ್ನ ನಡೆಸಬಹುದೇ ವಿನಃ ಸಾರ್ವಜನಿಕವಾಗಿ ಮಾಡುವಂತಿಲ್ಲ. ಮದುವೆ ಕಾರ್ಯದ ನೆಪ ಒಡ್ಡಿ ಅನಾವಶ್ಯಕವಾಗಿ ಓಡಾಡುವಂತಿಲ್ಲ. ನಿಯಮ ಉಲ್ಲಂಘನೆಯಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮಹದೇವ ಮುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎ.ಎನ ದೇಸಾಯಿ ಕೂಡ ಉಪಸ್ಥಿತರಿದ್ದರು. ನಮ್ಮ ಡಿ ಸಿ ಅವರು ಆಫೀಸ್ನಲ್ಲೇನೆ ಒಂದು 23551 ಇದು ಹೆಲ್ಪ್ಲೈನ್ ನಂಬರ್ ಇದೆ, ಅದಕ್ಕೆ ಮಾಡಿದ್ರೆ ನಮ್ಮೂರು 24/7 ಇದೆ. ಸಾಕಷ್ಟು ಕಾಲ್ಸ್ ಬರ್ತಾ ಇದೆ, ಬೆಡ್ಗೆ 9-10 ಕಾಲ್ಸ್ ಬರ್ತಾ ಇದೆ, ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀವಿ. ಬೆಡ್ಗೆ ಯಾವುದಾದ್ರು ಸಿಗ್ತಾ ಇಲ್ಲ ಅಂತಿದ್ರೆ 08 ಏನು ಫೋನ್ ನಂಬರ್ 3524-23551-2 ಇದನ್ನ ನೀವು ಕಾಲ್ ಮಾಡಿದ್ರೆ 24/7 ನಡೀತಾ ಇದೆ. ದಯವಿಟ್ಟು ಜನ ಪದ್ದಾಳೋದನ್ನ ಬದಲು ಇದು ಫೋನ್ ಮಾಡಿದ್ರೆ ಇದಾಗ್ತದೆ. ಎಲ್ಲ ಬೆಡ್ರೂ ಎಲ್ಲೆಲ್ಲಿದೆ ನೋಡ್ಕೊಂಡು ಡ್ಯಾಶ್ಬೋರ್ಡ್ ಇಟ್ಕೊಂಡು ಡ್ಯಾಶ್ಬೋರ್ಡ್ ಮುಂದೆ ಕೂತು